ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮದಲ್ಲಿ 120ನೆಯ ಕಾರ್ಯಕ್ರಮ ಓದುತ್ತಿರೋ ಪುಸ್ತಕ ರೂಪದರ್ಶಿ ಭಾಗ 6. ಎರಡು ದಿನ ಮಾತ್ರ ಕಳೆಯಿತು. ಪೋಪ್ಪರು ತಮ್ಮನ್ನು ಕಾಣಲು ಬಯಸುತ್ತಾರೆ ಎಂದು ಸೇವಕ ಬಂದು ತಿಳಿಸಿದ. ಮೈಕಲ್ ತತ್ಕ್ಷಣವೇ ಪೋಪರ ದರ್ಶನಕ್ಕೆ ದೊರಟೇ ಬಿಟ್ಟ. ಅಜ್ಜ, ಊಟ ಮಾಡದೆ ಎಲ್ಲಿಗೆ ಹೋಗುತ್ತಿದ್ದಿ ಎಂದು ಕೇಳಿದಳು ಬೆನೊಟ್ಟೋವಿನ ಮಗಳು ಲೀನಾ. ಲೀನಾ ಬೆನೊಟ್ಟೋವಿನ ಒಬ್ಬಳೇ ಮಗಳು, ಸುಮಾರು 10-11 ವಯಸ್ಸಿರಬಹುದು. ತಾಯಿಯಂತೆ ಬಲು ಚೆಲುವೆ, ತಂದೆಯಂತೆ ಗುಣಶಾಲಿ. ಮೈಕಲ್ನಲ್ಲಿ ತನ್ನ ತಂದೆಯಲ್ಲಿ ಇಟ್ಟಿದ್ದಷ್ಟೇ ಪ್ರೇಮವನ್ನು ಇಟ್ಟುಕೊಂಡಿದ್ದಳು. ಮೈಕಲ್ನಿಗೂ ಲೀನಾಳ ಮೇಲೆ ತುಂಬಾ ಪ್ರೇಮ. ದೈವವು ಮೈಕಲ್ಗೆ ಎರಡು ಮಕ್ಕಳನ್ನು ಕೊಟ್ಟಿತ್ತು, ಒಂದು ಗಂಡು ಒಂದು ಹೆಣ್ಣು, ಒಂದು ಆರ್ನೆಸ್ಟ್ ಒಂದು ಲೀನಾ. ಊಟಕ್ಕೇನು ಇಷ್ಟವಸರ, ಪೋಪರ್ ನನಗಾಗಿ ಕಾದಿರುವಾಗ ಎಂದು ಹೇಳುತ್ತಾ ಮೈಕಲ್ ಹೊರಟೇ ಬಿಟ್ಟ. ಲೀನಾ ಮೈಕಲ್ನಿಗೆ ಕೇಳಿಸುವಂತೆ, ಅಜ್ಜ, ನೀನು ಬಂದ ಮೇಲೆಯೇ ನಿನ್ನ ಜೊತೆಯಲ್ಲಿಯೇ ಊಟ ಮಾಡುತ್ತೇನೆ ಎಂದು ಕೂಗಿ ಹೇಳಿದಳು. ಮೈಕಲ್ ಅಷ್ಟು ಅವಸರವಾಗಿ ಹೋದರೂ ಪೋಪರು ತಮ್ಮ ಕೋಣೆಯಲ್ಲಿ ಅವನಿಗಾಗಿ ಕಾದೇ ಇದ್ದರು. ಪೋಪರನ್ನು ಕಂಡ ಒಡನೆಯೇ ಮೈಕಲ್ ನಮ್ರತೆಯಿಂದ, ವಿಶ್ವಾಸದಿಂದ, ಭಕ್ತಿಯಿಂದ ಬಾಗಿ ಕೇಳಿಕೊಂಡ. ಪೋಪರು ಸಂತೋಷಚಿತ್ತರಾಗಿ, ಮೈಕಲ್ ಬಾ ಇಲ್ಲಿ ಕುಳಿತುಕೋ, ನಿನ್ನೊಡನೆ ಬಹಳ ಮಾತನಾಡಬೇಕೆಂದಿದ್ದೇವೆ. ನಾವೇ ನಿನ್ನನ್ನು ಫ್ಲಾರೆನ್ಸ್ನಿಂದ ಕರೆಸಿಕೊಳ್ಳಬೇಕೆಂದಿದ್ದೆವು. ದೇವನೇ ನಮ್ಮ ಸಂಕಲ್ಪವನ್ನು ಆಶೀರ್ವದಿಸಿದಂತೆ ತಾನೇ ನಿನ್ನನ್ನು ಇಲ್ಲಿಗೆ ಕೊಟ್ಟು ಕಳಿಸಿದ್ದಾನೆ. ಆ ದಿನ ಆ ವ್ಯಸನದ ಮಾತುಗಳ ನಡುವೆ ಈ ಮಾತುಗಳನ್ನು ಎತ್ತಲಾಗಲಿಲ್ಲ. ಈಗ ನಿನ್ನ ಮನಸ್ಸಿಗೆ ನೆಮ್ಮದಿಯಾಯ್ತಷ್ಟೇ. ಇನ್ನೇನಾದರೂ ಅರಿಕೆಗಳಿದ್ದರೆ ಸಂಕೋಚವಿಲ್ಲದೆ ಭಿನ್ನವಿಸಿಕೊಳ್ಳಬಹುದು, ಕೈಲಾದದ್ದನ್ನು ನಡೆಸಿಕೊಡುತ್ತೇವೆ ಎಂದರು. ಪೋಪರ ಈ ಔದಾರ್ಯಕ್ಕೆ ಕೃತಜ್ಞತೆಯನ್ನು ಹೇಗೆ ಅರಿಕೆ ಮಾಡಿಕೊಳ್ಳುವುದು ಎಂದು ಮೈಕಲ್ಗೆ ತೋಚದಂತಾಯಿತು. ಮಹಾಸ್ವಾಮಿಗಳ ಔದಾರ್ಯ ನನ್ನ ಹೃದಯದ ಧನ್ಯವಾದಗಳಿಗೆ ಮೀರಿದುದು, ನಾನು ಕೃತಾರ್ಥನಾದೆ ಎಂದು ಮೈಕಲ್ ತನ್ನ ಹೃದಯದ ತೃಪ್ತಿಯನ್ನು ವ್ಯಕ್ತಪಡಿಸಿದ. ಪೋಪರು ಮೈಕಲ್ನಿಗೆ ತೃಪ್ತಿಯಾದದನ್ನು ಕಂಡು ಹರ್ಷಪಟ್ಟರು. ಬಲೆಯನ್ನು ಬೀಸುವುದಕ್ಕೆ ಇದೇ ಸುಸಮಯ ಎಂದುಕೊಂಡರು. ಒಂದು ನಿಮಿಷವಾದ ಮೇಲೆ ಪೋಪರ್ ಎಂದರು, ಮೈಕಲ್, ನೀನು ದೇವನಲ್ಲಿ ಅಪಾರ ಭಕ್ತಿ ಇರುವುದು, ನಿನಗೆ ದೇವನಲ್ಲಿ ಅಪಾರ ಭಕ್ತಿ ಇರುವುದು, ಮೇಲಾಗಿ ನೀನು ಅದ್ವಿತೀಯ ಶಿಲ್ಪಿ, ಚಿತ್ರಗಾರ. ನಿನ್ನ ಶಿಲ್ಪಗಳು ಈ ವಾಟಿಕನ್ನಿಗೆ ಎಷ್ಟೋ ಸೌಂದರ್ಯವನ್ನು, ದೈವಿಭಾವವನ್ನು ಕೊಟ್ಟಿವೆ. ನಮಗೆ ಈಗಾಗಲೇ ವಯಸ್ಸಾಗುತ್ತಾ ಬಂತು, ದೇವನ ಮನೆಗೆ ಹೋಗುವುದಕ್ಕೆ ಅಪ್ಪಣೆಯನ್ನು ಕಾಯುತ್ತಿದ್ದೇವೆ. ನಮಗೂ ಮನಸ್ಸಿನಲ್ಲಿ ಒಂದು ಕಟ್ಟಕಡೆಯ ಸಂಕಲ್ಪವಿದೆ, ಅದನ್ನು ನೀನೇ ಕೈಕೂಡಿಸಿಕೊಡಬೇಕು. ಒಂದನೆಯದು, ಈ ಅರಮನೆಯಲ್ಲಿಯೇ ನಮಗಾಗಿ ಒಂದು ಸುಂದರವಾದ ಅಮೃತಶಿಲೆಯ ಸಮಾಧಿಯನ್ನು ಕಟ್ಟಬೇಕು. ಅದು ಸುಂದರವಾದ ಸಮಾಧಿ, ಈ ಪ್ರಪಂಚದಲ್ಲೇ ಬೇರೊಂದಿರಬಾರದು. ಏಕೆಂದರೆ ನಾನು ದೈವದ ತೀರ್ಪು ದಿನದವರೆಗೂ ಅಲ್ಲಿಯೇ ಮಲಗಿರಬೇಕು. ಎರಡನೆಯದು, ಸಿಸ್ಟ್ರನ್ ದೇವಾಲಯದ ಮೇಲ್ಛಾವಣಿಯಲ್ಲಿ ದೇವನ ಬ್ರಹ್ಮಾಂಡದ ಸೃಷ್ಟಿ ಮೊದಲು ಜಗತ್ ಪ್ರಳಯದ ಕೊನೆಯವರೆಗೆ ಜೀವ ಜೀವಿಗಳ ವಿಚಾರಣೆ, ನ್ಯಾಯ ಅನ್ಯಾಯಿಗಳ ತೀರ್ಪು, ದೇವಲೋಕ ನರಕ ಎಲ್ಲವನ್ನು ಸುಂದರವಾದ ವರ್ಣಚಿತ್ರಗಳಿಂದ ನಿರೂಪಿಸಬೇಕು. ಮೂರನೆಯದಾಗಿ, ಹೊಸದಾಗಿ ಕಟ್ಟಿರುವ ಪ್ರಾರ್ಥನಾ ಗೃಹವನ್ನು ನೋಡಿರುವೆಯಷ್ಟೇ, ಆ ಗೃಹದ ಇಕ್ಕೆಡೆಗಳಿಗೂ ನಿನ್ನ ಶಿಲ್ಪ ಸಾಮರ್ಥ್ಯದಿಂದ ನಿಧಿಯಂತೆ ಕ್ರಿಸ್ತನ ಮಹಾಶಿಷ್ಯರೆಲ್ಲರ ಮೂರ್ತಿಯನ್ನು ಮಾಡಿ ನಿಲ್ಲಿಸು. ಕಾರಾರ ನಗರದಿಂದ ಆ ಕೆಲಸಕ್ಕಾಗಿ ಅಖಂಡವಾದ ಅಮೃತ ಶಿಲೆಯನ್ನು ತರಿತಿದ್ದೇವೆ. ಈ ಶಿಲ್ಪಗಳು ಒಂದೊಂದು 12 ಅಡಿಗಳಷ್ಟು ಎತ್ತರವಿರಬೇಕು. ಇವುಗಳಿಗೆಲ್ಲ ಎಷ್ಟೇ ಲಕ್ಷ ಅಡಗೆಟ್ಟುಗಳು ವೆಚ್ಚವಾದರೂ ಅದರ ವಿಷಯವಾಗಿ ನೀನು ಏನೂ ಯೋಚನೆ ಮಾಡಬೇಕಾಗಿಲ್ಲ. ನೀನು ಕೇಳಿದಾಗ ಕೇಳಿದಷ್ಟು ಹಣ ನಾವು ಒದಗಿಸುವೆವು. ನಿನ್ನ ಸಹಾಯಕ್ಕೆ ಬೇಕಾಗುವ ಇತರ ಶಿಲ್ಪಿಗಳನ್ನು ನೀನೇ ಆಯ್ದು ಕರೆಸಿಕೋ. ಅವರು ಏನೇ ಮಾಡಲಿ, ಎಷ್ಟೇ ಮಾಡಲಿ, ಪ್ರತಿ ಶಿಲ್ಪವನ್ನು ಪೂರ್ಣ ಮಾಡುವ ಅಧಿಕಾರ ನಿನ್ನದೇ. ನಿನ್ನ ಮಾತಿನಂತೆ ಅವರು ಕರುಡು ಕೆಲಸವನ್ನೆಲ್ಲ ಅವರೇ ಮಾಡಲಿ. ನಿನ್ನ ಅಭಿಪ್ರಾಯವಿದ್ದಂತೆ ಅವರು ಕೆಲಸ ಮಾಡಬೇಕೇ ವಿನ ಅವರದೇ ಸ್ವತಂತ್ರ ವರ್ತನೆ ಬೇಡ. ಈ ಕೆಲಸ ನಮ್ಮದೂ ಅಲ್ಲ, ನಿನ್ನದೂ ಅಲ್ಲ. ದೇವನ ಆಜ್ಞೆಯೆಂದೇ ಇದನ್ನು ಶಿರಸ ವಹಿಸತಕ್ಕದ್ದು. ಇನ್ನು ನಿನ್ನ ಕೈಗೆ ಅಡ್ಡಿಯಿಲ್ಲ, ನಿನ್ನ ಮಾತಿಗೆ ಬದಲಿಲ್ಲ. ಈ ವಿಷಯದಲ್ಲಿ ನಿನ್ನ ನೆಪಗಳನ್ನಾಗಲಿ ಸಮಾಧಾನಗಳನ್ನಾಗಲಿ ನಾವು ಖಂಡಿತವಾಗಿ ಕೇಳುವವರಲ್ಲ. ಬೆನೆಟ್ಟೋರವರ ಮಕ್ಕಳೊಡನೆ ನೀನಿರತಕ್ಕದ್ದು ಇದು ನಮ್ಮ ಆಜ್ಞೆ ಎಂದಲ್ಲ, ಭಿನ್ನಹವೆಂದು ನೀನು ಪರಿಗ್ರಹಿಸತಕ್ಕದ್ದು ಎಂದು ಅಪ್ಪಣೆ ಮಾಡಿ ಮೈಕಲ್ ಬದಲು ಹೇಳುವುದಕ್ಕೆ ಸಮಯವನ್ನೂ ಇಯದೆ ಪ್ರಾರ್ಥನಾ ವೇಳೆಯಾಯಿತು ಎಂದು ಎದ್ದು ಹೊರಟೇ ಹೋದರು. ಮೈಕಲ್ನಿಗೆ ಉಸಿರಾಡಿಸುವುದು ಕಷ್ಟವಾಯಿತು. ಅಯ್ಯೋ, ಎಂತಹ ಧರ್ಮ ಸಂಕಟದಲ್ಲಿ ಕಟ್ಟುಬಿದ್ದೆ, ಇದು ಎಂತಹ ಆಪತ್ತು, ಇದು ಈಗ ನನ್ನಿಂದ ಅಸಾಧ್ಯವೆಂದು ಹೇಳಲಿ. ಪೋಪರು ಬೆನೊಟ್ಟೋವಿನ ಮಕ್ಕಳಿಗೆ ತೋರಿಸಿರುವ ಕೃಪೆಯಾದರೂ ಎಷ್ಟು, ಅವರ ಹೃದಯ ವೈಶಾಲ್ಯವೆಷ್ಟು, ಕರುಣೆ ಎಷ್ಟು. ನನ್ನೊಬ್ಬ ಈ ವಯಸ್ಸಿನಲ್ಲಿ ಆಗುವುದಿಲ್ಲವೆಂದು ಹೇಳಲಿ. ನಿನಗೆ ಬೇಕಾದಷ್ಟು ಬೇಕಾದವರ ಸಹಾಯ ಒದಗಿಸಿಕೊಡುತ್ತೇನೆಂದು ಅಭಯ ಕೊಟ್ಟಿರುವರಲ್ಲ, ಇನ್ನು ಸ್ವಲ್ಪ ಕಾಲಾನಂತರ ಮಾಡುವೆನೆಂದು ಹೇಳಲಿ. ನಮಗೆ ವಯಸ್ಸಾಗುತ್ತಾ ಬಂತು, ಇದೊಂದೇ ನಮ್ಮ ಕೊನೆಯ ಆಶೆ. ಕಡೆಯಲ್ಲಿ ಇದು ನಮ್ಮ ಆಜ್ಞೆ ಎಂದು ಭಾವಿಸಬಾರದು, ಭಿನ್ನಹವೆಂದೇ ಪರಿಗ್ರಹಿಸತಕ್ಕದ್ದು ಎಂದು ಮನಸ್ಸನ್ನು ಬಹುದೈನ್ಯ ಮಾಡಿಕೊಂಡು ಹೇಳಿದರಲ್ಲ. ಈಗೇನು ಮಾಡಲಿ,
ಇದೇನು ದೈವ ಸಂಕಲ್ಪ? ದೈವವೇ ನನ್ನ ಎದುರಿಗೆ ಬಂದು ಈ ಕೆಲಸವನ್ನು ಮೊದಲು ಮಾಡಿ ಮುಗಿಸು ಎಂದು ಹೇಳಿದಂತಾಯಿತಲ್ಲ. ಇನ್ನು ಫ್ಲಾರೆನ್ಸ್ ನಗರದ ದೇವಾಲಯದಲ್ಲಿ ಮುಗಿಯದೆ ನಿಂತಿರುವ ಚಿತ್ರಗಳು, ಅದು ದೇವನ ಕೆಲಸವೇ ಅಲ್ಲವೇ? ಅದನ್ನು ಮೊದಲು ಮಾಡಿಯೇ ಅನೇಕ ವರ್ಷಗಳಾದುವಲ್ಲ. ಇದೇನು ದೇವನ ಆಜ್ಞೆ? ಹೀಗೆ ವಿಚಿತ್ರವಾಗಿರುವುದಲ್ಲ. ಪೋಪರ ಬಾಯಿಯಿಂದ ಇಷ್ಟು ಒತ್ತಾಯದ ಮಾತುಗಳು ಯಾವ ವಿಷಯಕ್ಕಾಗಿ ಇದುವರೆಗೆ ಬಂದುದೇ ಇಲ್ಲವಲ್ಲ. ಇದು ಖಂಡಿತ ದೇವನ ಆಜ್ಞೆಯೇ ಇರಬೇಕು. ಇಲ್ಲದಿದ್ದರೆ ಕೈ ಹಿಡಿದ ಕೆಲಸಕ್ಕೆ ಎರಡನೆಯ ಸಲ ಹೀಗೆ ವಿಘ್ನ ಒದಗಿ ಬಂದಿದ್ದೇಕೆ? ನಾನಿಲ್ಲಿಗೆ ಬರಬೇಕಾದುದೇಕೆ ಎಂದು ಮೈಕಲ್ ಮನಸ್ಸಿನಲ್ಲಿ ತಳಮಳಿಸಿ ಹೋಗಿ, ದೈವಾನುಗ್ರಹ ಇದ್ದಲ್ಲಿ ಫ್ಲಾರೆನ್ಸ್ ದೇವಾಲಯದ ಚಿತ್ರಗಳನ್ನು ಇದಾದ ಮೇಲೆ ಪೂರೈಸಬಹುದು, ಅಷ್ಟರಲ್ಲಿ ನಾನು ತೀರಿಕೊಂಡರೆ ಅದು ದೈವೇಚ್ಛೆಯೇ ಇದ್ದೀತು ಎಂದುಕೊಂಡು ಆ ಅಗಾಧವಾದ ಸಮಾಧಿ ಹಾಗೂ ಶಿಲ್ಪ ಕಾರ್ಯಗಳನ್ನು ಆರಂಭಿಸಿಯೇ ಬಿಟ್ಟ ಆ ಅಕ್ಲಿಷ್ಟ ಕರ್ಮಯೋಗಿ ಮೈಕಲ್. ಹಿಡಿದಿದ್ದ ಕೆಲಸವೇನೂ ಸಾಮಾನ್ಯವಲ್ಲ, ಅವನ ಜೀವಿತದಲ್ಲಿಯೇ ಅದು ಬಲು ದೊಡ್ಡದು. ಮೈಕಲ್ ಆಂಜಲೋ ಆ ಕೆಲಸವನ್ನು ಪೂರ್ಣ ಮಾಡುವುದಕ್ಕೆ ಸುಮಾರು 20 ವರ್ಷಗಳ ಕಾಲವಾಯಿತೆಂದು ವಾಟಿಕನ್ ಚರಿತ್ರೆಯಲ್ಲಿ ಸುವರ್ಣಾಕ್ಷರಗಳಿಂದ ಬರೆಯಲ್ಪಟ್ಟಿದೆ. ಅದೇ ಕಾಲದಲ್ಲಿ ಮೈಕಲ್ನು ಅಗಾಧವಾದ ಇನ್ನೆರಡು, ಒಂದು ಪಿಯೇಟಾ, ಇನ್ನೊಂದು ಮೋಸೆಸ್, ಈ ಶಿಲ್ಪಗಳನ್ನು ತಯಾರಿಸಿದನೆಂದು ಉಲ್ಲೇಖವಿದೆ. ಇವೆರಡು ಶಿಲ್ಪಗಳು ಬೃಹದಾಕಾರದವು. ಶಿಲ್ಪಕಲಾ ನೈಪುಣ್ಯದ ಪರಮಾವಧಿಯನ್ನು ಮೈಕಲ್ ಆ ಎರಡು ಶಿಲ್ಪಗಳಲ್ಲಿ ವ್ಯಕ್ತಪಡಿಸಿದ್ದಾನೆ. ಈ ವ್ಯಾಟಿಕನ್ ಕೆಲಸದಲ್ಲಿ ಅವನ ಯೌವನವೆಲ್ಲ ಮುಗಿದು ಮುಪ್ಪು ಅಡರಿತು. ಪಟ್ಟ ಕಷ್ಟಗಳಂತೂ ಹೇಳತೀರದು. ದೃಢವೃತನಾದ ಮೈಕಲ್ನೊಬ್ಬನು ಮಾತ್ರ ಆ ಕಷ್ಟ ಕಿರುಕುಳಗಳಿಂದ ಪಾರಾದನೆ ವಿನ ಮತ್ತೆ ಯಾವ ಮನುಷ್ಯನಾದರೂ ನುಚ್ಚು ನೂರಾಗುತ್ತಿದ್ದನು. ಇತರ ಶಿಲ್ಪಿಗಳ ಸೂಯೆ ಕುಹುಕಗಳಿಗೆ ಕಿವಿಕೊಟ್ಟ ಪೋಪರ ಮನಸ್ಸು ಕ್ಷಣ ಕ್ಷಣಕ್ಕೂ ಬದಲಾಯಿಸುತ್ತಾ ಹೋಯಿತು. ಕೈಯಾರೆ ಹಣ ಕೊಡುತ್ತಿದ್ದ ಪೋಪರು ಬರುತ್ತಾ ಮೈಕಲ್ನ ಜತೆಯ ಕೆಲಸಗಾರರ ಸಂಬಳವನ್ನು ಕಾಲಕ್ಕೆ ಸರಿಯಾಗಿ ಕೊಡದೆ ಅವರೆಲ್ಲರೂ ಒಬ್ಬೊಬ್ಬರಾಗಿ ಕೆಲಸ ಬಿಟ್ಟು ಹೋದರು. ಚಾಡಿ ಮಾತುಗಳ ವಿಷವನ್ನು ಉಂಡು ಉಂಡು ಪೋಪರ ಮನಸ್ಸು ಕಾಲಕೂಟವಾಗಿ ಕಲ್ಲಾಗಿ ಮೈಕಲ್ನಿಗೆ ಸಲ್ಲದ ಸಹಿಸಲಾಗದ ಬಾಧೆಗಳನ್ನು ತಂದೊಡ್ಡಿತು. ಕಡೆ ಕಡೆಗೆ ಮೈಕಲ್ನಿಗೆ ತನ್ನ ಊಟಕ್ಕೂ ಕೈಯಲ್ಲಿ ಹಣವಿಲ್ಲದಾಯಿತು. ಮಾನಧನನಾದ ಮೈಕಲ್ ಯಾವ ಆಪತ್ತಿಗೂ ಧೃತಿ ಕೆಡಲಿಲ್ಲ. ದೃಢವೃತನಾಗಿ ಅರೆ ಹೊಟ್ಟೆ ಉಂಡು ಬರಿ ಹೊಟ್ಟೆಯಿಂದ ಇದ್ದು ದಿನವೆಲ್ಲ ಸಿಸ್ಪೈನ್ ದೇವಾಲಯದ ಚಾವಣಿಯಲ್ಲಿ ಅತಿ ಇಕ್ಕಟ್ಟಾದ ಸ್ಥಳಗಳಲ್ಲಿ ಮುಖ ಮೇಲಾಗಿ ಮಲಗಿಕೊಂಡು ಮುಖದ ಮೇಲೆ ಕಣ್ಣುಗಳ ಮೇಲೆ ಕುಂಚದಿಂದ ಬಣ್ಣಗಳು ತೊಟ್ಟಿಕ್ಕುತ್ತಿದ್ದುದನ್ನು ಸಹಿಸಿಕೊಂಡು ಅಮೋಘವಾದ ಅಪಾರವಾದ ಅನುಪಮವಾದ ಚಿತ್ರಗಳನ್ನು ಬರೆದ. ರಾತ್ರಿ ರಾತ್ರಿ ನಿದ್ರೆ ತೊರೆದು ತಲೆಯ ಟೊಪ್ಪಿಗೆಯ ಮೇಲೆ ಮೇಣದ ಬತ್ತಿಯೊಂದನ್ನು ಸಿಕ್ಕಿಸಿಕೊಂಡು ಕತ್ತಲೆಯಲ್ಲಿ ಆ ನೆಪಮಾತ್ರದ ಬೆಳಕಿನಲ್ಲಿ ಉಳಿ ಚಮ್ಮಟಿಕೆಗಳನ್ನು ಹಿಡಿದು ಸರ್ವ ಕಾಲಕ್ಕೂ ಅಸದೃಶಗಳಾದ ಅಮೃತ ಶಿಲಾ ವಿಗ್ರಹಗಳನ್ನು ಕೆತ್ತಿದ. ಮೈಕಲ್ನಂತಹ ಸಾಹಸಿಗಳನ್ನು ಅಕ್ಲಿಷ್ಟ ಕರ್ಮಿಗಳನ್ನು ಈ ಭೂಮಿ ಮತ್ತೆ ಹೆರಲಿಲ್ಲ. ಮೈಕಲ್ ವಾಟಿಕನ್ನಲ್ಲಿ ಕೆಲಸಗಳನ್ನು ಮುಗಿಸುವಷ್ಟರೊಳಗೆ 3 ಪೋಪರುಗಳು ಆಗಿ ಹೋಗಿದ್ದರು. ಹೊಸ ಪೋಪರು ಒಬ್ಬೊಬ್ಬರು ಬಂದಾಗಲೂ ಮೈಕಲ್ನಿಗೆ ಒಂದೊಂದು ಬಗೆಯ ಕಿರುಕುಳ ಕೂಡಿಯೇ ಬಂದಿತು. ಈ ಕೆಲಸ ಇಲ್ಲಿಯೇ ನಿಲ್ಲಿಸಿಬಿಡು, ಹಳೆಯ ನಕ್ಷೆಯನ್ನು ಬದಲಿಸಿ ಈ ಹೊಸ ಆಲೋಚನೆಗಳನ್ನು ಸೇರಿಸು, ನಕ್ಷೆಗಳನ್ನು ತಯಾರಿಸು, ಈ ಕಟ್ಟಡವನ್ನು ನಾವು ಹೇಳುವಂತೆ ಬದಲಾಯಿಸು, ಅದನ್ನು ಕಿತ್ತು ಹಾಕು, ಇದನ್ನು ಈ ಸ್ಥಳದಲ್ಲಿ ಉಳಿಸಬೇಡ, ಮೊದಲು ಉರುಳಿಸು, ಅದನ್ನು ಮಾಡೆಂದು ಹೇಳಿದವರು ಯಾರು? ಇದಕ್ಕೆ ನಾವು ಹಣ ಕೊಡುವವರಲ್ಲ. ಜೂಲಿಯಸ್ ಪೋಪರಿಗೆ ಕಟ್ಟಿರುವಂಥದ್ದೇ ಅಲ್ಲ, ಅದಕ್ಕಿಂತ ಸುಂದರವೂ ದೊಡ್ಡವೂ ಆದ ಸಮಾಧಿಯನ್ನು ನಮಗೂ ಕಟ್ಟಿಕೊಡು ಎಂದು ಹೇಳಿ ಅಂತಹ ಕರ್ತವ್ಯನಿಷ್ಠನಾದ ಮೈಕಲ್ನಿಗೂ ಅಸಹ್ಯ ಹಿಡಿಸಿಬಿಟ್ಟರು. ತಾನು ಮೊದಲು ಮಾಡಿದ ಈ ಪ್ರಪಂಚದಲ್ಲಿ ತಾನು ಇಟ್ಟು ಹೋಗಬೇಕಾದ ಕೊಟ್ಟು ಹೋಗಬೇಕಾದ ಕೆಲಸ ಕಾರ್ಯಗಳು ಇನ್ನು ಅಸೂಯೆ ಕುನ್ನಿಗಳ ಕೈಗೆ ಸಿಕ್ಕಿ ಅವುಗಳ ರೀತಿ ನೀತಿಗಳೇ ಕೆಟ್ಟು ಹೋಗುವುದಲ್ಲ ಎಂದು ಒಂದು ಪ್ರಧಾನ ಕಾರಣ ಮಾತ್ರ ಮೈಕಲ್ನ ಕೈಗಳನ್ನು ಆ ಅತಿ ಕಷ್ಟ ಸನ್ನಿವೇಶದಲ್ಲೂ ಮುಂದುವರಿಸಿತು. ಬೆನ್ನೊಟ್ಟೋವಿನ ಗಂಡು ಮಗ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ವಾಟಿಕನ್ನಲ್ಲಿಯೇ ಗೌರವವಾದ ಹುದ್ದೆಯೊಂದು ಹಿಡಿದಿದ್ದ. ಆ ಮಕ್ಕಳಿಗೆ ಮೈಕಲ್ನೇ ಅಜ್ಜನಾದ. ಆ ಮಕ್ಕಳು ಅವನನ್ನು ಕರೆಯುತ್ತಿದ್ದುದು ಅಜ್ಜ ಎಂದೆ. ಬೆನ್ನೊಟ್ಟೋವಿನ ಮಗಳು ಲೀನಾ ಇಷ್ಟರಲ್ಲಿ ಮದುವೆಯಾಗಿ ತನ್ನ ಗಂಡನೊಡನೆ ಕಾರಾರ ನಗರಕ್ಕೆ ಹೊರಟು ಹೋಗಿದ್ದಳು. ಹೊರಡುವುದಕ್ಕೆ ಮೊದಲು ಅಜ್ಜನ ಬಳಿಯಲ್ಲಿ ಮನಸಾರೆ ಅತ್ತು ಅಜ್ಜನು ಈ ಕೆಲಸ ಪೂರೈಸಿದ ತಕ್ಷಣವೇ ಕರಾರಾ ನಗರಕ್ಕೆ ಬರಬೇಕೆಂದು ಮೈಕಲ್ನ ಕೈಯಲ್ಲಿ ಆಣೆ ಭಾಷೆ ಸಹ ಮಾಡಿಸಿಕೊಂಡು ಹೋಗಿದ್ದಳು. ಮೈಕಲ್ನಿಗೆ ಲೀನಾಳ ಮೇಲಿದ್ದ ಮಮತೆ ಅಷ್ಟಿಷ್ಟಲ್ಲ. ಮೈಕಲ್ನ ಎಲ್ಲ ಮಮತೆ ವಿಶ್ವಾಸಗಳು ಅವಳೊಬ್ಬಳಿಗೆ ದಾರಿಯಾಗಿ ಹೋಗಿತ್ತೆಂದರು ಉತ್ಪ್ರೇಕ್ಷೆಯಲ್ಲ. ಆರ್ನೆಸ್ಟ್ ಈ 20 ವರ್ಷಗಳ ಅವಧಿಯಲ್ಲಿ ಮೈಕಲ್ನಿಗೆ ಸ್ವಲ್ಪ ತೆರೆಯ ಹಿಂದೆ ಆದ. ಇತ್ತ ಫ್ಲಾರೆನ್ಸ್ ನಗರದಲ್ಲಿ ಪೂರೈಸಬೇಕಾದ ಕೊನೆಯ ಚಿತ್ರಗಳು ಹಾಗೆಯೇ ನಿಂತು ಬಿಟ್ಟಿದ್ದವು. ಬಂದು ನೋಡಿದವರೆಲ್ಲ ಇದೇಕೆ ಇಷ್ಟೊಂದು ವರ್ಷಗಳಿಂದ ಇದು ಪೂರೈಸದೆಯೇ ಬಿಟ್ಟಿದ್ದಾರೆ, ಇದರಿಂದ ದೇವಾಲಯಕ್ಕೆ ಒಂದು ಊನ ಬಂದಂತಿದೆ, ದೇವ ಧರ್ಮದರ್ಶಿ ಸಂಘದವರಲ್ಲಿ ಇದನ್ನು ಪೂರೈಸಲು ಹಣ ಇಲ್ಲದಿರಬಹುದು, ಅದಕ್ಕಾಗಿ ಈ ಚಿತ್ರಗಳು ಹೀಗೆ ನಿಂತು ಹೋಗಿರಬಹುದು ಎಂದು ತಮ್ಮ ತಮ್ಮಲ್ಲಿಯೇ ಮಾತನಾಡಿಕೊಂಡು
ನಾವೆಲ್ಲರೂ ಸ್ವಲ್ಪ ಸ್ವಲ್ಪ ಹಣ ಸೇರಿಸಿಕೊಟ್ಟು ಈ ಕೆಲಸ ಈ ಕಾರ್ಯವನ್ನು ಪೂರ್ಣಗೊಳಿಸುವ ಎಂದು ಚಂದಾಪಟ್ಟಿ ತಯಾರು ಮಾಡಿ ಹಣ ಕೂಡಿಸುವುದಕ್ಕೆ ಮೊದಲಿಟ್ಟರು. ಇನ್ನು ಕೆಲವರು ಸೈತಾನನ ಬಳಗದವರು, ಅಯ್ಯೋ ಹಿಂದಿನವರು ಬೇಕಾದಷ್ಟು ಹಣವಿಟ್ಟು ಹೋಗಿದ್ದರು, ಇದ್ದಾರಲ್ಲ ಈ ತಿಮಿಂಗಿಲಗಳು, ದೇವಾಲಯದ ನಿಧಿಯೆಲ್ಲ ಬರಿದು ಮಾಡಿದ್ದಾರೆ, ಕೇಳುವವರು ಯಾರು ಹೇಳುವವರು ಯಾರು, ಅವರದೇ ಕೈ ಅವರದೇ ಬಾಯಿ, ಒಂದು ಕುರುಡು ಕಾಸು ಕೊಟ್ಟು ಒಂದು ಡಕೆಟ್ ಎಂದು ಲೆಕ್ಕ ಬರೆದಿರುತ್ತಾರೆ. ನೋಡುವುದಕ್ಕೆ ಮಾತ್ರ ಭಕ್ತಾಗ್ರೇಸರ ರಂತ ನಟಿಸುತ್ತಾರೆ. ಈಗೋ ಇಂಥವರಿಗಾಗಿಯೇ ನಮ್ಮ ಹಿಂದಿನವರು ನಮ್ಮ ತನು ಮನ ಧನಗಳನ್ನು ಸುರಿದು ದೇವಾಲಯವನ್ನು ಕಟ್ಟಿಸಿಕೊಟ್ಟರು ಎಂದು ಸ್ವೇಚ್ಛೆಯಾಗಿ ಮಾತುಗಳನ್ನು ಆಡಿದರು. ವಾಟಿಕನ್ ಕೆಲಸದಲ್ಲಿ ಪೋಪರಿಂದ ನಿಯುಕ್ತನಾಗಿದ್ದ ಮೈಕಲ್ನನ್ನು ಕರೆಸಿಕೊಂಡು ಚಿತ್ರಗಳನ್ನು ಪೂರೈಸಿಕೊಳ್ಳಲು ಫ್ಲಾರೆನ್ಸ್ ದೇವಾಲಯದ ಧರ್ಮದರ್ಶಿ ಸಂಘದವರಿಗೆ ಧೈರ್ಯವಿಲ್ಲ. ಧೈರ್ಯವಿಲ್ಲವೆಂದಲ್ಲ, ಅದು ಪೋಪರಿಗೆ ಒಂದು ಅಗೌರವ ಸೂಚಿಸಿದಂತಾಗುವುದು ಎಂದು. ಮೈಕಲ್ ಇಂದು ಮುಗಿಸಿ ಬಂದಾನು ನಾಳೆ ಬಂದಾನು ಎಂಬ ಆಶೆಯಲ್ಲಿ ವರ್ಷ ವರ್ಷಗಳು ಮೊತ್ತ ಮೊತ್ತವಾಗಿ ಉರುಳಿದವು. ಅಷ್ಟರಲ್ಲಿ ಧರ್ಮದರ್ಶಿ ಸಂಘದ ಅನೇಕ ವೃದ್ಧರು ತೀರಿಯೂ ಹೋದರು. ಹೊಸಬರು ಆ ಸ್ಥಾನಕ್ಕೆ ಬಂದರು. ಅವರಲ್ಲಿ ಕೆಲವರು ಉತ್ಸಾಹ ಹೆಚ್ಚಿ ಆತುರ ಹೆಚ್ಚಿ ವಾಟಿಕನ್ನಲ್ಲಿ ಕೆಲಸ ಮಾಡುತ್ತಿದ್ದ ಮೈಕಲ್ನ ಬಳಿಗೆ ತಮ್ಮ ಸಂಘದವರ ಪೈಕಿ ಒಬ್ಬಿಬ್ಬ ಮುಖಂಡರನ್ನು ಕಳಿಸಿಕೊಟ್ಟು ಸ್ವಲ್ಪವೇ ಬಿಡುವು ಮಾಡಿಕೊಂಡು ಬಂದು ಈ ಚಿತ್ರಗಳನ್ನು ಪೂರೈಸಿಕೊಟ್ಟು ಹೋಗಿ ಎಂದು ಬೇಡಿ ಬನ್ನಿ ಎಂದು ಅವರು ರೋಮ್ ನಗರಕ್ಕೆ ಬಂದು ಮೈಕಲ್ನನ್ನು ಕಂಡು ಅರಿಕೆ ಮಾಡಿಕೊಂಡರು. ಮೈಕಲ್, ನಾನು ನನ್ನ ಕರ್ತವ್ಯಗಳನ್ನು ಮರೆಯುವವನಲ್ಲ, ಅಲ್ಲಿ ನನ್ನ ಕಾರ್ಯ ಅಪೂರ್ವವಾಗಿ ಉಳಿದಿದೆ ಎಂಬುದನ್ನು ಬಲ್ಲೆ. ಇಲ್ಲಿ ಪ್ರತಿದಿನವೂ ಪೋಪರೇ ಸ್ವತಃ ಬಂದು ಕೆಲಸ ಪರೀಕ್ಷಿಸುತ್ತಿರುತ್ತಾರೆ, ಬೇಗ ಬೇಗ ಸಾಗಲಿ ಎಂದು ಅವಸರ ಪಡಿಸುತ್ತಾರೆ. ಬೇಗ ಬೇಗ ಸಾಗುತ್ತಿರುವವನು ನಾನು. ನನ್ನ ದೇಹ ಆರೋಗ್ಯ ಈಚೆಗೆ ಚೆನ್ನಾಗಿಲ್ಲ, ನನ್ನ ಮೈ ಸೋತಿರುವುದು ನಿಮಗೆ ಕಾಣುತ್ತಿಲ್ಲವೇ? ದೇವನ ಸೇವೆ ಎಂಬ ಒಂದೇ ಒಂದು ಉತ್ಸಾಹ ಮಾತ್ರವೇ ನನ್ನ ಜೀವವನ್ನು ಇದುವರೆಗೆ ಬಿಗಿದು ನಿಲ್ಲಿಸುವುದು. ಇಲ್ಲಿ ಕೆಲಸ ಮಾಡುತ್ತಿರುವುದು ಕೈ ನನ್ನದಲ್ಲ, ದೇವನದು. ಇದನ್ನು ಮುಗಿಸಿಯೇ ಇನ್ನು ಅದನ್ನು ಮುಗಿಸಿಕೊಡುವುದು ಎಂದು ಅವನ ಸಂಕಲ್ಪ ಬಿದ್ದೀತು. ಹಾಗೂ ಒಂದು ವೇಳೆ ಯಾರಾದರೂ ಒಳ್ಳೆ ಚಿತ್ರಗಾರರು ಬಂದು ಮುಂದಕ್ಕೆ ಬರೆಯುವೆ ಎಂದರೆ, ಬರೆಸಿಬಿಡಿ, ಇಷ್ಟು ವರ್ಷಗಳು ಅವು ಅಪೂರ್ಣವಾಗಿ ನಿಂತಿರುವುದು ಆಲಯಕ್ಕೂ ಒಂದು ಭಿನ್ನವಿದ್ದಂತೆಯೇ. ಸಂಕೋಚ ಪಡಬೇಡಿ, ಇಷ್ಟು ವರ್ಷಗಳು ಎಡೆಬಿಡದಂತೆ ಉಳಿ ಚಿಮ್ಮಟಿಕೆಗಳನ್ನು ಹಿಡಿದ ಕೈ ಇನ್ನು ಬಣ್ಣದ ಕುಂಚಕ್ಕೆ ಅಳವಡುವುದೂ ಇಲ್ಲವೋ. ನಾನೇನೋ ಈ ಕೆಲಸವನ್ನು ನಾಗಾಲೋಟದಿಂದ ಸಾಗಿಸುತ್ತಿದ್ದೇನೆ, ಆದರೂ ಒಟ್ಟಿನಲ್ಲಿ ನೋಡಿದರೆ ಬಸವನ ಹುಳುವಿನ ನಡಗೆಯಂತೆಯೇ ಸಾಗಿದೆ. ಹೆಜ್ಜೆ ಹೆಜ್ಜೆಗೂ ಪೋಪರ ಮನಸ್ಸನ್ನು ತೃಪ್ತಿಗೊಳಿಸಿಯೇ ಮುಂದುವರಿಯಬೇಕಾಗಿದೆ. ನನ್ನನ್ನೀಗ ಈ ಕೆಲಸವನ್ನು ಬಿಟ್ಟು ಬಾ ಎಂದು ಕರೆಯಬೇಡಿ. ಈಗ ಬಂದರೂ ಆ ಕೆಲಸವಾಗುವುದಿಲ್ಲ, ಎರಡು ಕಡೆ ಕಾರ್ಯ ನಷ್ಟವಾಗುತ್ತದೆ. ನೀವು ವಿವೇಚನೆ ಉಳ್ಳವರು, ಪೋಪರ ಮನಸ್ಸಿಗೆ ನೋವನ್ನುಂಟು ಮಾಡಬಾರದು. ಈ ಕಾರ್ಯ ಮುಗಿದು ನಾನು ಇನ್ನೂ ಜೀವಂತನಾಗಿದ್ದರೆ ಆ ಒಂದು ಕಾರ್ಯಕ್ಕಾಗಿಯೇ ಎಂದು ಎಣಿಸುವೆ. ಅದನ್ನು ನಾನೇ ಬಂದು ಪೂರ್ಣ ಮಾಡಿಕೊಡುತ್ತೇನೆ, ಇದು ಪ್ರಮಾಣ. ನೀವು ಬಂದವರು ಪೋಪರ ದರ್ಶನ ತೆಗೆದುಕೊಂಡು ಹೋಗಿ ಎಂದು ಮುಚ್ಚುಮರೆಯಿಲ್ಲದೆ ಅಂದುಬಿಟ್ಟ. ವಾಟಿಕನ್ನಲ್ಲಿ ಕೆಲಸಕ್ಕೆ ಒಪ್ಪಿಕೊಂಡ ಮೈಕಲ್ ತನ್ನ ದೇಹವನ್ನು ಆರೋಗ್ಯವನ್ನು ಆ ಕಾರ್ಯಕ್ಕೆ ಬಲಿ ಕೊಟ್ಟ. ಕಣ್ಣಿನ ದೃಷ್ಟಿಯೂ ಕಡಿಮೆಯಾಯಿತು. ಕೊನೆ ಕೊನೆಗೆ ವರ್ಷಕ್ಕೆ ಒಂದೆರಡಾವರ್ತಿ ಪರ್ವತ ಪ್ರಾಂತಗಳಿಗೆ ಹೋಗಿ ಸ್ವಲ್ಪ ಸುಧಾರಿಸಿಕೊಂಡು ಬಂದು ಕೆಲಸವನ್ನು ಮುಂದುವರಿಸುತ್ತಿದ್ದ. ಹಿಡಿದ ಕೆಲಸ ಹಾಗೂ ಹೀಗೂ ಮುಗಿಯುತ್ತಾ ಬಂತು. ಮೈಕಲ್ನ ವಯಸ್ಸು ಈಗ 60ಕ್ಕೆ ಮೀರಿತ್ತು. ಹೊಸ ಪೋಪರು ಮೈಕಲ್ನನ್ನು ಕರೆಸಿಕೊಂಡು ಆದರದಿಂದ ವಿಶ್ವಾಸದಿಂದ ತುಂಬು ಮನಸ್ಸಿನಿಂದ ಆಶೀರ್ವದಿಸಿ, ಮೈಕಲ್, ತಂದೆಯ ರಾಜ್ಯದಲ್ಲಿ ನಿನ್ನ ಸ್ಥಾನವನ್ನು ಎಂದೋ ಮೀಸಲಾಗಿಟ್ಟು ಬಿಟ್ಟಿರುವರು. ಒಂದು ವೇಳೆ ನೀನೇ ಅಲ್ಲಿಗೆ ಮುಂದಾಗಿ ಹೋದರೆ ನಮಗೂ ಒಂದಿಷ್ಟು ನಿನ್ನ ಶಿಫಾರಸು ಇರಲಿ, ಮರೆಯಬೇಡ ಎಂದು ವಿನೋದವಾಗಿ ಮಾತನಾಡುತ್ತಾ ತಾವು ಕೊರಳಲ್ಲಿ ಸದಾ ಧರಿಸುತ್ತಿದ್ದ ಚಿನ್ನದ ಶಿಲುಬೆಯನ್ನು ಮೈಕಲ್ನ ಕುತ್ತಿಗೆಗೆ ಹಾಕಿ, ಇದು ನಮ್ಮ ಸಂತೋಷ, ಬೇಡ ಎನ್ನಬಾರದು, ಇದನ್ನು ನೀನು ಧರಿಸಬೇಕು. ಯಾವಾಗಲೂ ಇದು ನಿನ್ನ ಕುತ್ತಿಗೆಯಲ್ಲಿ ಇರಲಿ. ದೇವಭಕ್ತರನ್ನು ನಿನ್ನಂಥ ದೃಢ ವೃತರನ್ನು ಕಂಡರೆ ಸೈತಾನನಿಗೆ ಆಗದು. ಯಾವ ವಿಧದಲ್ಲಾದರೂ ಅವರ ವೃತ ಭಂಗಕ್ಕೆ ಪ್ರಯತ್ನ ಪಡುತ್ತಾನೆ. ಅವನು ಯಾರನ್ನೂ ಒಂದಿಲ್ಲ ಒಂದು ದಿನ ಕಾಡದೆ ಬಿಡುವವನಲ್ಲ. ಇದು ನಿನ್ನ ರಕ್ಷಣೆಗಾಗಿರಲಿ ಎಂದು ಹರಸಿದರು. ಮೈಕಲ್ನ ಆನಂದಕ್ಕೆ ಪಾರವೇ ಇಲ್ಲದಂತಾಯಿತು. ಇತ್ತ ಕಡೆ ಫ್ಲಾರೆನ್ಸ್ ದೇವಾಲಯದ ಸಂಘದವರು ಪ್ರಖ್ಯಾತರಾದ ಚಿತ್ರಗಾರರನ್ನು ಕರೆಸಿ, ಈ ಚಿತ್ರಗಳನ್ನು ಮುಗಿಸಲು ನಿಮ್ಮಿಂದ ಸಾಧ್ಯವೇ, ಮುಗಿಸಿಕೊಡುವಿರಾ ಎಂದು ಕೇಳಿದರು. ಬಂದವರು ನೋಡಿದವರು ತಲೆಯಲ್ಲಾಡಿಸಿ ಅದು ತಮ್ಮಿಂದ ಸಾಧ್ಯವಿಲ್ಲವೆಂದು ಹೇಳಿದರು. ಇದನ್ನು ಮೈಕಲ್ ಮುಗಿಸಬೇಕಲ್ಲದೆ ಇತರರಿಂದ ಸಾಧ್ಯವೇ ಇಲ್ಲ. ಇತರರನ್ನು ಕರೆಸಿ ಇಂಥ ಅಮೋಘವಾದ ಚಿತ್ರಗಳಿಗೆ ಮಸಿಬಳಿಸಬೇಡಿ, ಮೈಕಲ್ನೇ ಇವುಗಳನ್ನು ಮುಗಿಸಿಕೊಡುವನು, ಸಂದೇಹ ಪಡಬೇಡಿ ಎಂದು ಧೈರ್ಯ ಹೇಳಿ ಹೊರಟು ಹೋದರು. ಸಂಘದವರಿಗೆ ಏನೂ ತೋರದೆ ಸುಮ್ಮನಾಗಿ ಬಿಟ್ಟರು. ಅತ್ತ ವಾಟಿಕನ್ ಕೆಲಸ ಮುಗಿಯಿತೆಂದು ತಿಳಿದ ಕೂಡಲೇ ಇವರು ಓಡಿ ಹೋಗಿ ಮೈಕಲ್ನನ್ನು ಮತ್ತೆ ಮುತ್ತಿದರು. ನಿನ್ನ ಧರ್ಮವಯ್ಯ, ಹೇಗಾದರೂ ಮುಗಿಸಿಕೊಟ್ಟರೆ ಸಾಕು ಎಂದು ಅಂಗಾಲಾಚಿದರು. ಮೈಕಲ್ ಸಾವಿರ ಬಗೆಯ ಸಮಾಧಾನ ಹೇಳಿಕೊಂಡು, ಕೈಲಾಗುವುದಿಲ್ಲ, ಮುದುಕನಾದೆ, ನೇತ್ರಪಾಠವು ಕಡಿಮೆಯಾಯಿತು, ಬಣ್ಣದ ಕುಂಚ ಹಿಡಿದರೆ ಕೈ ನಡುಗುತ್ತದೆ, ನಾನು ಏನು ಮಾಡಲಿ ಎಂದು ಬಹಳ ಬಹಳ ಪೇಚಾಡಿದ. ಸಂಘದವರ ಹಠವೇ ಕೊನೆಗೆ ಗೆದ್ದಿತು. ಹೇಗಾದರೂ ಎಂತಾದರೂ ಮಾಡಿ ಪೂರೈಸಿಕೊಡುತ್ತೇನೆಂದು ಮೈಕಲ್ ಭರವಸೆ ಕೊಡಲೇಬೇಕಾಯಿತು. ಮೈಕಲ್ನ ಅಂತರಾತ್ಮದಲ್ಲಿ ಅದು ತನ್ನ ಕಡೆಯ ಕರ್ತವ್ಯ ಎಂದು ಎನ್ನಿಸಿಯೇ ಇದ್ದಿತು.
ಇನ್ನು ಮುಂದಿನ ಭಾಗವನ್ನು ನಾಳೆ ನೋಡೋಣ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ.